ಕನ್ನಡದ ವಾತಾವರಣವನ್ನು ವಿಸ್ತರಿಸಲು ಗಟ್ಟಿಗೊಳಿಸಲು ನಾವೆಲ್ಲ ಹೆಚ್ಚೆಚ್ಚು ಶ್ರಮಿಸೋಣ. ಕರ್ನಾಟಕ ಬಹುತ್ವದ ಬೀಡು, ಬಹುತ್ವದ ನಾಡು, ಅದನ್ನ ಕಟ್ಟುವ ವಿಚಾರದಲ್ಲಿ ರಾಜಿಯೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ನುಡಿದ್ರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಾಷ್ಟೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಜಂಟಿಯಾಗಿ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಕರ್ನಾಟಕ ಸಾಂಸ್ಕೃತಿಕ ಮುನ್ನೋಟ ಚಿಂತನಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ದೇವರಾಜ ಅರಸರು 1973ರಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ನಾಮಕರಣಗೊಂಡು 50 ವರ್ಷದ ಸುವರ್ಣ ಸಂಭ್ರಮವನ್ನ ಬಿಜೆಪಿ ಸರ್ಕಾರ ಮಾಡಬೇಕಿತ್ತು, ಅವರು ಮಾಡಲಿಲ್ಲ. ಹೀಗಾಗಿ ನಾನು ಸುವರ್ಣ ಸಂಭ್ರಮವನ್ನ ಬಜೆಟ್ನಲ್ಲಿಯೇ ಘೋಷಿಸಿ ಇದನ್ನ ಕನ್ನಡ ಜನೋತ್ಸವವನ್ನಾಗಿ ಆಚರಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಕರ್ನಾಟಕ ಮತ್ತು ಕನ್ನಡ 7 ಕೋಟಿ ಜನರ ಉಸಿರಾಗಲಿ, ಇಲ್ಲಿ ಬದುಕನ್ನ ಕಟ್ಟಿಕೊಂಡಿರುವ ಇತರೆ ಭಾಷಿಕರು ಕನ್ನಡ ಮಾತನಾಡುವಂತಾದರೆ ಒಳ್ಳೆಯದು. ನಾವು ಯಾವ ಭಾಷೆಗೂ ದ್ವೇಷಿಗಳಲ್ಲ, ಸಾಧ್ಯವಿರುವಷ್ಟು ಭಾಷೆಗಳನ್ನೆಲ್ಲ ಕಲಿತರೆ ಒಳ್ಳೆಯದೇ. ಆದರೆ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣ ನಿರ್ಮಿಸಿ ಕನ್ನಡವನ್ನ ಪೂರ್ತಿಯಾಗಿ ಬಳಸಬೇಕು, ಇದು ಪ್ರತಿಯೊಬ್ಬ ಕನ್ನಡಿಗರ ಜವಾಬ್ದಾರಿ ಅಂತ ಹೇಳಿದ್ರು. ಬಸವಣ್ಣನವರನ್ನ ನಾವು ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಿಸಿದ್ದು ಬಸವಣ್ಣನವರ ವೈಚಾರಿಕ ನಿಲುವುಗಳನ್ನು ನಾವು ಪಾಲಿಸಬೇಕು ಎನ್ನುವ ಉದ್ದೇಶದಿಂದ, ಸರ್ಕಾರಕ್ಕೆ ಕಿರೀಟ ಸಿಗುತ್ತದೆ ಎನ್ನುವ ಕಾರಣಕ್ಕೆ ಘೋಷಣೆ ಮಾಡಿದ್ದಲ್ಲ. ಬಸವಣ್ಣನ ಆಶಯಗಳು, ವೈಚಾರಿಕ ಕ್ರಾಂತಿಗಳು ಯುವ ಪೀಳಿಗೆಗೆ ಹೆಚ್ಚೆಚ್ಚು ಗೊತ್ತಾಗಬೇಕು. ಸುವರ್ಣ ಸಂಭ್ರಮ ಕರ್ನಾಟಕ 50, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡದ ಅಂಗವಾಗಿ ಚಿಂತನಾ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ, ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪ, ಕನಕದಾಸ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಕಾತ ಚಿಕ್ಕಣ್ಣ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದ ಪುಷ್ಪಾ ಅಮರನಾಥ್, ಮುಕ್ತ ವಿವಿ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ, ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಧರಣಿ ದೇವಿ ಮಾಲಗತ್ತಿ, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತಿಮ್ಮಯ್ಯ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಾಹಿತಿನೂ ಅಲ್ಲ, ಮತ್ತೆ ಕನ್ನಡ ಎಮ್ಮೆನೂ ಓದಿಲ್ಲ. ನಾನು ಓದಿದ್ದು BSc ಮತ್ತು ಲಾ. ಅವರು ನಾನು ಹೋಗಿ ಕೇಳಿದೆ, ಇಲ್ಲ ಇಲ್ಲ ನಿಮಗೆ ಕನ್ನಡದ ಬಗ್ಗೆ ಆಸಕ್ತಿ ಇದೆ, ಅದಕ್ಕೋಸ್ಕರ ಮಾಡಿದ್ದೀವಿ ಅಂತ ಹೇಳಿದ್ರು. ಸರಿ, ಒಪ್ಪಿಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಆಗ 1 ವರ್ಷ ಮಾತ್ರ ಇದೆ ಈ ಮೇಟಿ. ಆಮೇಲೆ ಇವರು ನಾನಾದ್ಮೇಲೆ ಇನ್ನೊಬ್ರು ಶಾಸಕರಿದ್ರು, ಅವರು ದೊಡ್ಡ ಮೇಟಿ ಜ್ಞಾನದೇವ, ದೊಡ್ಡ ಮೇಟಿ ಅವರಾದ್ರು. ಅವರು ಸ್ವಲ್ಪ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು, ಅವರಾದ್ರು. ಆಮೇಲೆ ಪಾಟೀಲ್ ಪುಟ್ಟಪ್ಪ ಅವರೆಲ್ಲ ಆದ್ರು. ಈಗ ಮುಂದುವರ್ಕೊಂಡು ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ನಾಮಕರಣ ಆಗಿದೆ. ಈಗ ಬಿಳಿಮಲೆ ಅವರು ಆಗಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಮೊದಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇತ್ತು, ಕನ್ನಡ ಕಾವಲು ಸಮಿತಿ ಅಂತ ಇತ್ತು. ನಾನು ಅವತ್ತಿನಿಂದ ಕನ್ನಡದಲ್ಲೇ ಬರೆಯಕ್ಕೆ ಶುರು ಮಾಡಿದೆ. ಈಗ ಇಂಗ್ಲಿಷೇ ಮರ್ತೋಯ್ತು ನನಗೆ. ನಾನು ಅದಕ್ಕೆ ಯಾವನೊಬ್ಬ ಗವರ್ನರ್ಗೆ ಒಂದು ಪಿಟಿಷನ್ ಕೊಟ್ಟಿದ್ದೆ. ನಾನು ಇಂಗ್ಲಿಷ್ನಲ್ಲಿ ಡ್ರಾಫ್ಟ್ಗಳಿದ್ರೆ ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ತೇನೆ. ಅವ್ರು ಸಾಮಾನ್ಯವಾಗಿ ಕೇಂದ್ರಕ್ಕೆ ಬೇರೆ ರಾಜ್ಯಗಳಿಗೆ ಬರೀತಕ್ಕಂಥವ್ರಿಗೆ ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ತೀನಿ, ಅವಕ್ಕೆ ಕನ್ನಡದಲ್ಲಿ ಸೈನ್ ಮಾಡಲ್ಲ. ಒಬ್ಬ ಯಾರೋ ಗವರ್ನರ್ಗೆ ಇದು ಕೊಟ್ಟಿದ್ದಾನೆ, ಸಿದ್ದರಾಮಯ್ಯನವರು ಕನ್ನಡದಲ್ಲಿ ಸೈನ್ ಮಾಡೋದು ಯಾವಾಗಲೂ, ಇಂಗ್ಲಿಷ್ನಲ್ಲಿ ಸೈನ್ ಮಾಡಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಪೆತ್ತರುಗಳಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗಲೂ ಕನ್ನಡದಲ್ಲಿ ಸೈನ್ ಮಾಡೋದು, ಇಂಗ್ಲಿಷ್ನಲ್ಲಿ ಸೈನ್ ಮಾಡಿಬಿಟ್ಟಿದ್ದಾರಲ್ಲ, ಇದ್ರ ಬಗ್ಗೆ ತನಿಖೆ ಹಾಕ. ಏನ್ ಹೇಳ, ಅವರು ರಾಜ್ಯಪಾಲರು ನನ್ನ ನೋಟಿಸ್ ಕೊಟ್ಟವರು, ತನಿಖೆ ಮಾಡಬಾರ. ಇಲ್ಲಿ ಸುಮ್ಮನೆ ತಮಾಷೆ ಹೇಳಿದೆ ನಾನು.
ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಅವತ್ತಿಂದ ಕನ್ನಡ ಕನ್ನಡ ಆಡಳಿತ ಭಾಷೆ ಆಗಬೇಕು, ಕನ್ನಡ ಇಂಗ್ಲಿಷ್ ಕಲಿಬೇಡಿ ಅಂತ ನಾನು ಹೇಳಲ್ಲ, ಇಂಗ್ಲಿಷ್ನ ಮಾತಾಡಲೇಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಕನ್ನಡ ನಮ್ಮದು, ಕನ್ನಡ ನಮ್ಮ ಅಗ್ರ ಭಾಷೆ ಆಗ್ಬೇಕು, ಕನ್ನಡದಲ್ಲಿ ವ್ಯವಹಾರ ನಡೀಬೇಕು, ಕನಿಷ್ಠ ಪಕ್ಷ ಕನ್ನಡವನ್ನು ಒಂದು ಭಾಷೆಯನ್ನಾದರೂ ಭಾಷೆಯನ್ನಾಗಾದರೂ ಕೂಡ ಕಲಿಬೇಕು ಅಲ್ವಾ? ಕನ್ನಡ ಮಾಧ್ಯಮದಲ್ಲೇ ಓದಬೇಕು ಪ್ರಾಥಮಿಕ ಶಾಲೆ, ಕನಿಷ್ಠ ಪಕ್ಷ ಕನ್ನಡ ಭಾಷೆಯನ್ನಾದರೂ ಕಲಿಬೇಕಲ್ಲ. ನಮ್ಮಲ್ಲಿ ಸ್ವಲ್ಪ ಧಾರಾಳತನ ಜಾಸ್ತಿ ಕನ್ನಡಿಗರು, ಉದಾರತೆ ಅಂತ ಕರಿತೀವಲ್ಲ, ಆ ಉದಾರತೆ ಜಾಸ್ತಿ. ಯಾರು ಬೇರೆ ಭಾಷೆನಲ್ಲಿ ಮಾತಾಡ್ತಾರೆ ಆ ಭಾಷೆನಲ್ಲೇ ಮಾತಾಡೋ ಶುರು ಮಾಡ್ಬಿಡ್ತೀವಿ ಅಲ್ವಾ? ತಪ್ಪು ತಪ್ಪು ಮಾತಾಡೋ ಮಾತಾಡ್ತೀವಿ ಅವ್ರಿಗೆ. ಕನ್ನಡ ಭಾಷೆ ಗೊತ್ತಿದ್ರು ಅವ್ರಿಗೆ ಕನ್ನಡ ಭಾಷೆ, ನಾವು ಇಲ್ಲಪ್ಪ ನಿನ್ಗೆ ನಾನು ಕರ್ನಾಟಕದವನು ಕನ್ನಡಿಗ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ನೀನು ಕನ್ನಡ ಕಲ್ತ್ಕೋ ಅಂತ ಹೇಳೋದು ಬರದೇ ಇಲ್ಲ, ಅವ್ರ ಭಾಷೆಯಲ್ಲೇ ಮಾತಾಡೋದು. ಅದಕ್ಕೋಸ್ಕರನೇ ನಮ್ಮ ರಾಜ್ಯದಲ್ಲಿ ಯಾವ ಭಾಷೆನಾದ್ರು ಮಾತಾಡ್ಕೊಂಡು ಬದುಕಬಹುದು ಅಂತ ಒಂದು ವಾತಾವರಣ ನಿರ್ಮಾಣ ಅಲ್ವಾ? ಯಾವ ಭಾಷೆಯಲ್ಲಾದ್ರು ಬದುಕಬಹುದು, ಮಾತಾಡ್ಬೋದು, ತಮಿಳ್ನಾಡವ್ರು ಮಾತಾಡ್ಬೋದು, ತೆಲುಗುನವ್ರು ಮಾತಾಡ್ಬೋದು, ಹಿಂದಿನವ್ರು ಮಾತಾಡ್ಬೋದು, ಇಲ್ಲ ಇಂಗ್ಲಿಷ್ನವರು ಮಾತಾಡ್ಕೊಂಡು. ನಾವು ಯಾವ ಭಾಷೆ ದ್ವೇಷಿನೂ ಅಲ್ಲ, ಎಲ್ಲ ಭಾಷೆನೂ ಕಲಿಯಕ್ ಸಾಧ್ಯ ಆದ್ರೆ ಕಲಿಬೇಕು, ಆದರೆ ಕನ್ನಡ ಮಾತ್ರ ಬಳಸೋದನ್ನ ಮರಿಬಾರ್ದು, ಕನ್ನಡದಲ್ಲಿ ಮಾತಾಡ್ತಕ್ಕಂಥದ್ದನ್ನ ಬಿಡಬಾರ್ದು. ಅದನ್ನ ಮಾಡಿದ್ರೆ ಕನ್ನಡ ಭಾಷೆ ನಾವೇನು ಭಾಷಣದಲ್ಲಿ ಹೇಳ್ತಿದ್ದೀವಲ್ಲ ಅಗ್ರಸ್ಥಾನದಲ್ಲಿ ಇರಬೇಕು ಅಂತ, ಅದು ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಕನ್ನಡದ ವಾತಾವರಣ ನಿರ್ಮಾಣ ಮಾಡಬೇಕು, ಕನ್ನಡದ ವಾತಾವರಣ ನಿರ್ಮಾಣ ಮಾಡದೆ ಹೋದ್ರೆ ಕನ್ನಡ ಭಾಷೆ ಹೆಂಗ್ ಬೆಳೀತದೆ, ಕನ್ನಡ ಸಂಸ್ಕೃತಿ ಹೆಂಗ್ ಬೆಳೀತದೆ? ಆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರೋದು ಕನ್ನಡಿಗರಾದ ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಅಂತಕ್ಕಂಥದ್ದನ್ನ ತಿಳ್ಕೊಬೇಕು. ಆ ವಾತಾವರಣ ಈಗ ಪಕ್ಕದ ರಾಜ್ಯಗಳಲ್ಲಿ ಅದು ದುರಾಭಿಮಾನ ಇರ್ಬೋದು, ಅವ್ರ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡದೇ ಇಲ್ಲ. ತಮಿಳ್ನಾಡಿಗೆ ಹೋದ್ರೆ ಇಲ್ಲ ನೀವು ತಮಿಳು ಕಲ್ತ್ಕೊಂಡು ಮಾತಾಡೋ, ಇಂಗ್ಲಿಷ್ನಲ್ಲಿ ಮಾತಾಡೋರು ಮಾತಾಡಲ್ಲ ಅವರು, ಅವ್ರು ತಮಿಳ್ನಲ್ಲೇ ಉತ್ತರ ಕೊಡ್ತಾರೆ, ಕೇರಳಕ್ಕೆ ಹೋದ್ರೆ ಮಲಯಾಳಂನಲ್ಲೇ ಉತ್ತರ ಕೊಡ್ತಾರೆ, ಇಂಗ್ಲಿಷ್ ಭಾಷೆ ಗೊತ್ತಿದೆ ಅವರಿಗೆ ಆದ್ರೆ ಮಲಯಾಳಂನಲ್ಲೇ ಉತ್ತರ ಕೊಡ್ತಾರೆ, ನೀವು ಆಂಧ್ರಕ್ಕೆ ಹೋದ್ರೆ ತೆಲುಗಿನಲ್ಲೇ ಉತ್ತರ ಕೊಡ್ತಾರೆ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿನಲ್ಲೇ ಉತ್ತರ ಕೊಡ್ತಾರೆ. ಆದ್ರೆ ನಾವು ನೀವು ಯಾವ ಭಾಷೆನಾದ್ರೂ ಆಗಪ್ಪ ನಿನ್ ಭಾಷೆನೆಲ್ಲ ನಾನು ಮಾತಾಡ್ತೀನಿ ಅಂತ ತಪ್ಪಿನಲ್ಲೇ ಏನಮ್ಮ ನಾವು ಉದಾರಿಗಳು. ಅದು ಕನ್ನಡದಲ್ಲಿ ಹೇಳ್ತೀವಿ, ಹಳ್ಳಿನಲ್ಲೂ ಕೂಡ ಹೇಳ್ತೀವಿ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಈಗ ಊರು ಉಪಕಾರಿ ಆಗ್ಬೇಕು, ಯಾಕಂತಂದ್ರೆ ನಾವು ಹುಟ್ಟಿದ ಮೇಲೆ ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಾವು ಸಮಾಜದಲ್ಲಿ ಹುಟ್ಟುತ್ತೀವಿ, ಸಾಯದಂತೂ ಗ್ಯಾರಂಟಿ, ಯಾವತ್ತಾದ್ರೂ ಒಂದಿನ ಸತ್ತು ಹೋಗ್ತೀವಿ. ಈ ಹುಟ್ಟು ಸಾವು ನಡುವೆ ನಾವು ಏನ್ ಮಾಡೋದು ಅಂತೇಳಿ ಇರ್ಬೇಕಲ್ಲ, ಭಾಷೆ ಬಗ್ಗೆ ಏನ್ ಮಾಡೋದು, ನಮ್ಮ ಸಂಸ್ಕೃತಿ ಬಗ್ಗೆ ಏನ್ ಮಾಡೋದು, ಧರ್ಮದ ಬಗ್ಗೆ ಏನ್ ಮಾಡೋದು, ಜಾತಿ ಬಗ್ಗೆ ಏನ್ ಮಾಡೋದು, ಜಾತ್ಯಾತೀತವಾಗಿದ್ದುವ ಇಲ್ವಾ,
ವೈಚಾರಿಕತೆಯಿಂದ ಬದುಕಿದುವ ಇಲ್ವ ಇವೆಲ್ಲ ವಿಚಾರ ಮಾಡಬೇಕ ಬೇಡ. ಮನುಷ್ಯತ್ವ ಇತ್ತ ಇಲ್ವ ನಮಗೆ? ಈಗ ಏನಾಗ್ಬಿಟ್ಟದೆ, ಮನುಷ್ಯ ಮನುಷ್ಯನಲ್ಲಿ ದ್ವೇಷಿಸಲು ಇದು ಜಾಸ್ತಿ ಆಗುತ್ತೆ. ಮನುಷ್ಯ ಮನುಷ್ಯನನ್ನು ದ್ವೇಷದಿದೆಯಲ್ಲ, ಅದನ್ನು ಸಂಸ್ಕೃತಿ ಅಂತ ಕರೆಯಕ್ಕಾಗುತ್ತ? ನಮ್ಮ ಸಂಸ್ಕೃತಿನೇ ಅಲ್ವೇ ಇಲ್ಲ. ಸಂಸ್ಕೃತಿ ನಾವು ನಮ್ಮ ಸಂಸ್ಕೃತಿ ಏನಪ್ಪ ಅಂದ್ರೆ ಮನುಷ್ಯನನ್ನ ಬೇರೆ ಮನುಷ್ಯನನ್ನ ಪ್ರೀತಿಸ ಗೌರವಿಸ ಅದು ಸಂಸ್ಕೃತಿ. ಅದನ್ನು ಬಿಟ್ಟು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಂಸ್ಕೃತಿಯನ್ನ ನಾಶ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಮಗೆ ಬಹಳ ಜನ ವಿದ್ಯಾವಂತರು ಕೂಡ ಅವ್ರಿಗೆ ವೈಚಾರಿಕತೆಯನ್ನ ಬೆಳೆಸ್ಕೊಳ್ಳಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ಳಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ನಾವು ವಿದ್ಯಾವಂತರಾಗೋದು ಯಾಕೆ? ಜ್ಞಾನ ಸಂಪಾದನೆ ಮಾಡಲಿಕ್ಕೆ, ಮನುಷ್ಯರಾಗಲಿಕ್ಕೆ ಅಲ್ಲ. ಮನುಷ್ಯರಾದವರಿಗೆ ಇನ್ನೊಬ್ಬರನ್ನ ಪ್ರೀತಿಸಕ್ ಕಲ್ತ್ಕೋಬೇಕಲ್ಲ, ಮನುಷ್ಯತ್ವ ಬೆಳೆಸ್ಕೋಬೇಕಲ್ಲ. ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ, ಬಹುತ್ವದ ದೇಶ. ಈ ಬಹುತ್ವದ ಸಂಸ್ಕೃತಿಯನ್ನು ಬೆಳೆಸ್ಬೇಕಲ್ಲ. ಈ ಬಹುತ್ವ